ಈ ರೀತಿಯಾಗಿ ತಿರುಗುತ್ತೆ. ಜಮೀನ ಹೆಸರು ಬಿಡ್ತಾರತ, ಇದು ನಾರ್ತ್, ನಾರ್ತ್ ದಿಕ್ ಅಂದ್ರೆ ಈ ದಿಕ್ಕು, ಮಲ್ಮ ಸೌತ್, ಈ ರೀತಿಯಾಗಿ ತಿರುಗ್ತಾ ಇರುತ್ತೆ. ಇಲ್ಲಿ ಏನಾಗಿದೆ, ಈ ಕಡೆ ಈ ಕಡೆಗೆ ಕಾಂತೀಯ ಗುಣ ಇರುತ್ತೆ, ಆಯಸ್ಕಾಂತೀಯ ಗುಣ ಅಂತ ಹೇಳ್ತಾರೆ. ಆ ಕಾಂತೀಯ ಗುಣ ಇರೋದ್ರಿಂದ ಈ ರೀತಿ ನಿಲ್ತಾ ಇದೆ. ಈ ಕಡೆ ಈ ಕಡೆ ಯಾರೋ ಹಿಡಿದು ಜಗದಂಗ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಅದು ಜಗದಂಗ ಆಗುತ್ತೆ. ಯಾಕಪ್ಪ ಅಂದ್ರೆ ಅದು ಕಾಂತೀಯ ಗುಣ. ಇದು ಭೂಮಿ ಇದೆಯಲ್ಲ, ಈ ಜಮೀನ ಏನ, ಯಾವುದೇ ವಸ್ತುವನ್ನ ಮೇಲೆ ಎಸ್ತರೂ ಕೆಳಗೆ ಬೀಳುತ್ತೆ. ಮೇಲೆ ಕೆತ್ತಿರೋದು ವಸ್ತು ಕೆಳಗೆ ಬೀಳಲು ಕಾರಣವೇನು ಅಂತ ಕೇಳ್ತಾರೆ ನಿಮ್ ಕ್ವಶನ್. ಉಪರ್ ಕೆಕೆವಾಲೆ ಚೀಜಾ ಕೈಗೂ ಅದಕ್ಕೆ ಉತ್ತರ ಆಗಲ್ಲ. ಉತ್ತರ ಏನಪ್ಪಾ ಅಂದ್ರೆ, ಈ ಭೂಮಿಗೆ ಗ್ರಾವಿಟೇಷನ್ ಫೋರ್ಸ್ ಇದೆ, ಗುರುತ್ವಾಕರ್ಷಣ ಬಲ ಅನ್ನೋದಿದೆ. ಅದಕ್ಕೋಸ್ಕರ ಭೂಮಿ ಮೇಲೆ ಇರತಕ್ಕಂಥ ವಸ್ತುಗಳನ್ನ ಕೆಳಗೆ ಜಗ್ಗುತ್ತೆ, ಜಗ್ಗಂಬಿಡುತ್ತೆ. ಅದು ಎಷ್ಟು ಕಿಲೋಮೀಟರ್, 12 ಕಿಲೋಮೀಟರ್ ಅಷ್ಟೇ. ಭೂಮಿಯಿಂದ 12 ಕಿಲೋಮೀಟರ್ ಮೇಲೆ ಅಷ್ಟೇ ಇರತಕ್ಕಂಥ ವಸ್ತುಗಳನ್ನ ಜಗುತ್ತೆ. ಆಮೇಲೆ ಮೇಲೆ ವಸ್ತುಗಳು ಪೂರ್ತ 12 ಕಿಲೋಮೀಟರ್ ಮೇಲೆ ಹೋದಂತೆ ನಾವು ಯಾವ ವಸ್ತುಗಳನ್ನ ಹೋದ್ರು ಕೆಳಗೆ ಬೀಳೋದೇ ಇಲ್ಲ, ಅಲ್ಲೇ ಮೇಲೆ ಇರೋದು. ಭೂಮಿ ಚಕ್ರವಲ್ಲ, ಮೇಲೆ 12 ಕಿಲೋಮೀಟರ್.